ಪ್ರಧಾನಿ ಮೋದಿಯವರು ಚುನಾವಣಾ ಭಾಷಣಗಳಲ್ಲಿ ವಿಚಿತ್ರಕಾರಿ ಹೇಳಿಕೆ ಕೊಡ್ತಿರುವುದು ಮುಂದುವರೆದಿದೆ. ನಿನ್ನೆ ಇಂಥದ್ದೇ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರವು OBCಗಳ ಪಟ್ಟಿಯಲ್ಲೇ ಮುಸ್ಲಿಮರಿಗೆ ಮೀಸಲಾತಿಯನ್ನು ಕೊಟ್ಟಿದ್ದರಿಂದಾಗಿ ಹಿಂದುಳಿದ ಸಮುದಾಯಗಳಿಗೆ ಅನ್ಯಾಯವಾಯಿತು, ಮೀಸಲಾತಿ ಕಡಿತವಾಯಿತು ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದನ್ನು ದೇಶದಂತ ವಿಸ್ತರಿಸಲು ಕಾಂಗ್ರೆಸ್ ಯೋಚಿಸಿತ್ತು. ಕರ್ನಾಟಕದಲ್ಲಿ ತಂದಂತಹ ಈ ರೀತಿಯ ಮೀಸಲಾತಿಯನ್ನು ದೇಶಾದ್ಯಂತ ವಿಸ್ತರಿಸಲು ಯೋಚಿಸಿತ್ತು ಎಂಬ ಹೇಳಿಕೆಯನ್ನು ಮೋದಿಯವರು ಕೊಡ್ತಿರುವಂಥದ್ದನ್ನು ನಾವು ಕಂಡಿದ್ದೇವೆ. ಈ ವಿಚಾರದ ಸತ್ಯಾಸತ್ಯತೆ ಕುರಿತು ತಿಳಿಯಲು ನಮ್ಮೊಂದಿಗೆ ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಅಧ್ಯಕ್ಷರು ಹಾಗೂ ಖ್ಯಾತ ವಕೀಲರಾದಂತಹ CS ದ್ವಾರಕನಾಥ್ ಅವರಿದ್ದಾರೆ. ಸರ್, ಮೋದಿಯವರ ಹೇಳಿಕೆ ಏನಿದೆ, ಇದು ನಿಜಕ್ಕೂ ಏನನ್ನು ಸೂಚಿಸುತ್ತೆ, ಅವರು ಹೇಳ್ತಿರೋದು ನಿಜನಾ ಅಂತ? ಮೂಲತಃ ಈ ಹೇಳಿಕೆ ಇದೆಯಲ್ಲ, ಇತ್ತ ಅತ್ಯಂತ ಬೇಜವಾಬ್ದಾರಿಯಿಂದ ಕೊಟ್ಟಿರೋ ಹೇಳಿಕೆ. ನೋಡಿ, ಒಂದು ಆಯೋಗ ಯಾವ ರೀತಿಯಲ್ಲೂ ಮುಸ್ಲಿಮ್ರ ಒಂದು ಕಡೆ ಹಾಕ್ಬಿಡೋವಂಥದ್ದು ಅದೆಲ್ಲ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಆಮೇಲೆ ಇವರು ಹೇಳೋ ಪ್ರಕಾರ ಆ ಹಿಂದುಳಿದ ವರ್ಗಗಳನ್ನು ಮೀಸಲಾತಿನ ಕಿತ್ಕೊಳ್ತಾ ಇದ್ದಾರೆ ಮುಸ್ಲಿಮರು ಅನ್ನುವಂಥದ್ದು ಇದೆಯಲ್ಲ, ಅದು ಅತ್ಯಂತ ಹಾಸ್ಯಾಸ್ಪದ. ಇವ್ರಿಗೆ ಕನಿಷ್ಠ ಅದ್ರ ಬಗ್ಗೆ ಯಾವುದೇ ಅರಿವಿಲ್ಲದೆ ಇದನ್ನು ಮಾತಾಡ್ತಾ ಇದ್ದಾರೆ. ಕನಿಷ್ಠ ಅರಿಬಿಟ್ಕೋಬೇಕು. ಒಂದು ಆಯೋಗದ ಶಿಫಾರಸುಗಳು, ಒಂದು ಆಯೋಗದ ವಿಚಾರ ಮಾತಾಡುವಾಗ, ಒಂದು ರಿಸರ್ವೇಷನ್ ಇಶ್ಯೂ ಮಾತಾಡುವಾಗ ಸ್ವಲ್ಪ ಗಂಭೀರವಾಗಿರಬೇಕು. ಓದಿರುವಂಥವ್ರನ್ನು ಅಥವಾ ಇನ್ಯಾರಾದರೂ ಒಂದು ಸ್ವಲ್ಪ ಅರಿವಿರು ಇಳ್ಳುವಂಥವ್ರನ್ನ ತಿಳ್ಕೊಂಡು ಬಂದು ಮಾತಾಡಬೇಕೇ ಹೊರತು ಒಂದು ಅಷ್ಟು ದೊಡ್ಡ ಪ್ರಧಾನಿ ಹುದ್ದೆಯಲ್ಲಿ ಕುಂತ್ಕೊಂಡು ಹಿಂಗೆ ಸುಳ್ಳುಗಳು ಹೇಳಬಾರ್ದು. ಮತ್ತು ಇದು ಭಾಳ ಸ್ಪಷ್ಟವಾಗಿ ಮೇಲ್ನೋಟಕ್ಕೆ ಕಾಣೋದೇನಂತಂದರೆ ಹಿಂದುಳಿದ ವರ್ಗಗಳನ್ನು ಮುಸ್ಲಿಮರ ಮೇಲೆ ಎತ್ಕಟ್ಟಲಿಕ್ಕೆ ಮಾಡ್ತಾರಂತ ಒಂದು ಸ್ಟೇಟ್ಮೆಂಟ್ ಅನಿಸುತ್ತೆ ನನಗೆ, ಭಾಳ ಕ್ಲಿಯರಾಗಿ ಅನಿಸುತ್ತೆ. ವಾಸ್ತವವಾಗಿ ಏನಂತಂದರೆ, ನೋಡಿ, ಮುಸ್ಲಿಂ ಮೈನಾರಿಟಿನ ನಾವೆಂದೂ ಕೂಡ ಅವರು ಧಾರ್ಮಿಕ ಅಲ್ಪಸಂಖ್ಯಾತರು ಅಂತ ಕನ್ಸಿಡರ್ ಮಾಡೇ ಇಲ್ಲ. ಸ್ವತಂತ್ರ ಪೂರ್ವದಲ್ಲಿ ಬಂದಂತಹ ಜಸ್ಟಿಸ್ ಮಿಲ್ಲರ್ ಕಮಿಷನಲ್ಲಿ ಅವ್ರನ್ನ ಹಿಂದುಳಿದ ವರ್ಗಗಳಲ್ಲಿ ಇಟ್ಟಿದ್ದರು. ಅದಾದ ನಂತರ ಸ್ವತಂತ್ರ ಬಂದ ನಂತರ ಜಸ್ಟಿಸ್ ಚಿನ್ನಪ್ಪ ರೆಡ್ಡಿ ಕಮಿಷನ್ ಇರ್ಬೋದು, ವೆಂಕಟಸ್ವಾಮಿ ಕಮಿಷನ್ ಇರ್ಬೋದು, ಮತ್ತು ನಮ್ಮ ಕಮಿಷನ್ವರೆಗೂ ಕೂಡ ಎಲ್ಲ ಕಮಿಷನ್ಗಳಲ್ಲೂ ಕೂಡ ಅವರನ್ನು ಹಿಂದುಳಿದ ವರ್ಗ ಅಂತಲೇ ಪರಿಗಣಿಸಿದ್ದಾರೆ. ಅದು ಆ್ಯಕ್ಚುಲಿ ಯಾಕೆ ಪರಿಗಣಿಸ್ತಾರೆ ಅಂತ ಹೇಳಿದ್ರೆ, ಒಂದನ್ನು ನಾವು ತಿಳ್ಕೋಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಸಾಕ್ಷ್ಯವನ್ನು ನುಡಿತಾರೆ ಕಾಕಾ ಕಾಲಕರ್ ಕಮಿಷನ್ ಮುಂದಗಡೆ. ಅವ್ರನ್ನ ಕೇಳ್ತಾರೆ ಹೂ ಆರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ. ಅವ್ರು ಎಕ್ಸ್ಪ್ಲೈನ್ ಮಾಡ್ತಾರೆ ಹೂ ಆರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ. ಅದು ರಿಲಿಜನ್ನು ಅಲ್ಲ, ಕ್ಯಾಸ್ಟು ಅಲ್ಲ, ಏನೂ ಅಲ್ಲ. ಯಾರು ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದಿರ್ತಾರೋ ಅವರು ಹಿಂದುಳಿದ ವರ್ಗ ಅಂತ ಕರೀತಾರೆ. ಅವರು ಇದು ಬ್ಯಾಕ್ವರ್ಡ್ ಕ್ಯಾಸ್ಟ್ ಕಮಿಷನ್ ಅಲ್ಲ, ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಷನೇ ಹೊರತು ಬ್ಯಾಕ್ವರ್ಡ್ ರಿಲಿಜಿಯನ್ ಕಮಿಷನ್ ಕೂಡ ಅಲ್ಲ. ಇದನ್ನು ಅವರು ಅರ್ಥ ಮಾಡ್ಕೋಬೇಕು. ಅವರು ಮುಸ್ಲಿಮ್ರನ್ನ, ಕ್ರೈಸ್ತರನ್ನು, ಜೈನರನ್ನು, ಬುದ್ಧಿಸ್ಟ್ಗಳನ್ನು, ಸಿಖ್ಖರನ್ನು ಕರ್ನಾಟಕದಲ್ಲಿ ನಾವು ಬ್ಯಾಕ್ವರ್ಡ್ ಕ್ಲಾಸಸ್ ಅಂತಲೇ ಕನ್ಸಿಡರ್ ಮಾಡ್ತೀವಿ. ಬಿಕಾಸ್ ಸಂವಿಧಾನದ ಅನುಚ್ಛೇದ 15(4) ಮತ್ತು 16(4)ನಲ್ಲಿ ಭಾಳ ಸ್ಪಷ್ಟವಾಗಿ ಸಂವಿಧಾನ ಹೇಳುತ್ತೆ, ಯಾರು ಸಾಮಾಜಿಕವಾಗಿ, ಯಾರು ಶೈಕ್ಷಣಿಕವಾಗಿ ಹಿಂದುಳಿದಿರ್ತಾರೋ ಅವರು ಹಿಂದುಳಿದ ವರ್ಗ ಅಂತ ಕನ್ಸಿಡರ್ ಮಾಡ್ಬೋದು ಅಂತ. ಹಾಗಾಗಿ ಮುಸಲ್ಮಾನರು ಶೈಕ್ಷಣಿಕವಾಗಿ ಮತ್ತು ಸಾಮಾಜಿಕವಾಗಿ ಹಿಂದುಳಿದವರಾಗಿರೋದ್ರಿಂದ ಅವ್ರನ್ನ ಹಿಂದುಳಿದ ವರ್ಗ ಅಂತ ನಾವು ಕರಿಬೋದು ಅಷ್ಟೆ. ಅದನ್ನು ನೀವು ಪ್ರಸ್ತಾಪ ಮಾಡಿದ್ರಿ ಏನಂತ ಅಂತಂದರೆ, ಈ ಮಿಲ್ಲರ್ ಆಯೋಗದ ವರದಿಯಲ್ಲಿ ಇವ್ರನ್ನ ಸೇರಿಸಿದ್ರು ಅಂತೇಳಿ. ಅಂದರೆ ಮಿಲ್ಲರ್ ಆಯೋಗ ನಾಲ್ವಡಿಯವರ ಅವಧಿನಲ್ಲಿ ಬಂದಂಥದ್ದು, ಅದ್ರ ಬಗ್ಗೆ ಸ್ವಲ್ಪ ವಿಸ್ತೃತ. ಮಿಲ್ಲರ್ ಕಮಿಷನಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಆ ಸಂದರ್ಭದಲ್ಲಿ ಒಂದು ಕಮಿಷನನ್ನು ಮಾಡ್ತಾರೆ. ಏನು ಅಂತ ಕೇಳಿದ್ರೆ, ಯಾರು ಹೆಚ್ಚು ಸರ್ಕಾರಿ ಹುದ್ದೆಗಳನ್ನು ಹೊಂದಿದ್ದಾರೆ ಅನ್ನುವಂಥದ್ದು ಒಂದು ಡೇಟಾ ತಗೊಳ್ತಾರೆ. ಆ ಡೇಟಾದಲ್ಲಿ 100%ಗೆ 100% ಒಂದೇ ಸಮುದಾಯದವರು ಎಲ್ಲ ಹುದ್ದೆಗಳನ್ನು ತಗೊಂಡಿರ್ತಾರೆ. ಆ ಸಂದರ್ಭದಲ್ಲಿ ಏನು ಮಾಡ್ತಾರೆ, ಮಿಲ್ಲರ್ ಕಮಿಷನನ್ನು ನೇಮಕ ಮಾಡಿ ಆ ಮಿಲ್ಲರ್ ಕಮಿಷನ್ನ ವರದಿನ ಪಡೆದು ಅದರ ಮೂಲಕ 50% ರಿಸರ್ವೇಷನನ್ನು ಅಂದರೆ ಅಬ್ರಾಹ್ಮಣರಿಗೆ, ಅಂದರೆ ಶೂದ್ರರಿಗೆ, ದಲಿತರಿಗೆ ಮತ್ತು ಮುಸಲ್ಮಾನರಿಗೆ, ಕ್ರೈಸ್ತರಿಗೆ ಎಲ್ಲರನ್ನೂ ಸೇರಿಸಿಬಿಟ್ಟು ಅಬ್ರಾಹ್ಮಣರು ಅಂತ ಕರೀತಾರೆ, ಅವ್ರು ಕೊಡಬೇಕು ಅಂತಾಗುತ್ತೆ. ಆವಾಗಲೂ ಕೂಡ ಅಬ್ರಾಹ್ಮಣರ ಪಟ್ಟಿಯಲ್ಲಿ ಹಿಂದುಳಿದ ವರ್ಗ ಅಂತ ಆವಾಗ ಏನು ಕನ್ಸಿಡರ್ ಮಾಡಿತ್ತು ಆ ಪಟ್ಟಿಯಲ್ಲಿ ಮುಸಲ್ಮಾನರು ಅದೇ ಪಟ್ಟಿಯಲ್ಲಿದ್ದರು. ಅದಾದ ನಂತರ ಸ್ವತಂತ್ರ ಬಂದ ನಂತರ ದೇವರಾಜ ಅರಸರು ಮುಸ್ಲಿಂ ಸಮುದಾಯವನ್ನು ಹಿಂದುಳಿದ ವರ್ಗದ ಪಟ್ಟಿಗೆ ಸೇರಿಸಿದ್ರು. ಪಟ್ಟಿಗೆ ಸೇರಿಸಿದಾಗ ಯಾರೊಬ್ಬ ಭಾಸ್ಕರಪ್ಪ ಅಂತ ಹೇಳಿಬಿಟ್ಟು ಒಬ್ಬ ವ್ಯಕ್ತಿ ಒಂದು ಕೇಸ್ ಹಾಕ್ತಾನೆ ಇದರಲ್ಲಿ ಹೈಕೋರ್ಟಲ್ಲಿ, ಹಿಂದುಳಿದ ವರ್ಗಗಳ ಪಟ್ಟಿಯಲ್ಲಿ ಮುಸಲ್ಮಾನರನ್ನ ಸೇರಿಸಿದ್ದಾರೆ ಅಂತೇಳ್ಬಿಟ್ಟು ಹೈಕೋರ್ಟು ಒಂದು ತೀರ್ಪು ಕೊಡುತ್ತೆ. ಇದು ಭಾಳ ಸ್ಪಷ್ಟವಾಗಿ ಕರೆಕ್ಟಾಗಿ ಮಾಡಿದ್ದಾರೆ ಅಂತೇಳ್ಬಿಟ್ಟು ಆ್ಯಕ್ಚುಲಿ ಆ ದೇವರಾಜರಸರು ಮಾಡಿರುವಂತಹ ಆ ಕೆಲಸವನ್ನು ಹೈಕೋರ್ಟು ಅಪ್ರಿಷಿಯೇಟ್ ಮಾಡುತ್ತೆ.
ಎಷ್ಟು ಒಳ್ಳೆ ಕೆಲಸ ಮಾಡಿದ್ರೆ ಅಂತಲೂ ಅಪ್ರಿಷಿಯೇಟ್ ಮಾಡುತ್ತೆ. ಅಲ್ಲಿಂದ ಆಚೆಗೆ ಯಾರೂ ಅದ್ರ ಬಗ್ಗೆ ಕೇಸು ಹಾಕಲ್ಲ, ಏನು ಹಾಕಲ್ಲ, ಎಲ್ರಿಗೂ ಅರ್ಥ ಆಗುತ್ತೆ, ಸುಮ್ಮನಾಗ್ಬಿಡ್ತಾರೆ. ಆದರೆ ಒಂದು ಸ್ವಲ್ಪ ಜ್ಞಾನಿಗಳು ಇದ್ದಿದ್ದರಿಂದಾಗಿ ಅವ್ರಿಗೆಲ್ರಿಗೂ ಅರ್ಥ ಆಯಿತು. ಈಗ ಮಾತಾಡ್ತಿರೋ ಅಜ್ಞಾನಿಗಳು, ಕನಿಷ್ಠ ಅವರಿಗೆ ಹಿಂದುಳಿದ ವರ್ಗಗಳಂದರೆ ಏನು, ಮೈನಾರಿಟೀಸ್ ಅಂದರೆ ಏನು ಅಂತ ಒಂದು ಬೇಸಿಕ್ ಕಾಮನ್ ಸೆನ್ಸ್ ಕೂಡ ಇಲ್ಲದೆ ಮಾತಾಡ್ತಿದ್ದಾರೆ ಅಂತಂದರೆ ಅಸಹ್ಯ ಆಗುತ್ತೆ ನನಗೆ ಒಬ್ಬ ಪ್ರಧಾನಮಂತ್ರಿಗೆ ಮಾತಾಡ್ತಾರೆ ಅಂತ ಹೇಳ್ಬಿಟ್ರೆ. ಮುಖ್ಯವಾಗಿ ಮೋದಿಯವರ ಮಾತುಗಳನ್ನ ನೋಡ್ತಾ ಇದ್ದರೆ ಅವರು ಮುಸ್ಲಿಂ ಸಮುದಾಯವನ್ನು ಟಾರ್ಗೆಟ್ ಮಾಡಿ ಮಾತಾಡೋವಂಥದ್ದು ಹೆಚ್ಚಾಗ್ತಾ ಇದೆ. ಮತ್ತು ಈ ಮೀಸಲಾತಿಯಂತಹ ವಿಚಾರದಲ್ಲೂ ಕೂಡ ಅಲ್ಲಿ ಒ ಬಿ ಸಿ ಅಂಥದ್ದು ಅದು ಕನಿಷ್ಠ ಪ್ರಜ್ಞೆ ಇಲ್ವಾ ಅಂತ ಸರ್. ಮತ್ತು ಇನ್ನೊಂದು, ಇದೇ ರೀತಿಯ ಹೋರಾಟವನ್ನು ಶುರು ಮಾಡಿದ್ದು ಅದೇ ಒ ಬಿ ಸಿಗಳ ವಿರುದ್ಧ ಹೋರಾಟ ಶುರು ಮಾಡಿದ್ದು ಬಿ ಜೆ ಪಿ ಅಥವಾ ಸಂಘ ಪರಿವಾರ ಏನಿದೆ ಇದೆ ಅಂತ, ಮಂಡಲ ಆಯೋಗ, ಕಮಂಡರ್ ರಾಜಕಾರಣ, ಇದೆಲ್ಲ ಮೆಲುಕು ಹಾಕೋದು ನಿಮ್ಗೆ ಅನಿಸುತ್ತೆ ಸರ್? ಅಲ್ಲ, ಮಂಡಲ ಯೋಗದ ಮೂಲಕ ಒ ಬಿ ಸಿಗಳಿಗೆ ರಿಸರ್ವೇಷನ್ ಕೊಡಬೇಕು ಅಂತ ಹೇಳಿದಾಗ ಮೊಟ್ಟ ಮೊದಲು ವಿರೋಧಿಸಿದವರೇ ಸಂಘ ಪರಿವಾರದವರು. ಯಾರನ್ನ ಎತ್ಕಟ್ಟಿದ್ರು? ಒ ಬಿ ಸಿಗಳನ್ನೇ ಎತ್ಕಟ್ಟಿದ್ರು. ಆಗ ಅವ್ರು ಏನು ಹೇಳಿದ್ರು? ಸುಳ್ಳುಗಳನ್ನು, ಎಲ್ಲ ನಿಮ್ಮ ಅವಕಾಶಗಳೆಲ್ಲ ದಲಿತರು ಕಿತ್ಕೊಳ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಮಿಸ್ಗೈಡ್ ಮಾಡಿದ್ರು. ಈಗ ಹೆಂಗೆ ಮುಸ್ಲಿಮರು ಕಿತ್ಕೊಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದರು, ಆಗ ದಲಿತರು ಕಿತ್ಕೊಳ್ತಾ ಇದ್ದಾರೆ ಅಂತೇಳಿ ಮಿಸ್ಗೈಡ್ ಮಾಡಿದ್ರು. ಆದರೆ ದಲಿತ ಸಮುದಾಯ ಪ್ರಜ್ಞಾವಂತಿಕೆ ಇದ್ದಿದ್ದರಿಂದಾಗಿ ದಲಿತ ಸಮುದಾಯ ಅದನ್ನು ಭಾಳ ನಕ್ಕು ಸುಮ್ಮನೆ ಬಿಟ್ಬಿಡ್ತದನ್ನು. ಅದು ಅಷ್ಟೇ ಅಲ್ಲ, ದಲಿತ ಸಮುದಾಯ ಆಗಲೂ ಕೂಡ ದಲಿತ ಸಂಘರ್ಷ ಸಮಿತಿ ಇರ್ಬೋದು, ದಲಿತ ಚಳವಳಿ ಇರ್ಬೋದು, ಹಿಂದುಳಿದ ವರ್ಗಗಳಲ್ಲಿ ಅರಿವು ಮೂಡಿಸಿ ಈ ಸಮುದಾಯಗಳು ನಿಮಗೋಸ್ಕರ ಆಗಿರೋಂಥದ್ದು ಮಂಡಲ ಕಮಿಷನ್ನು, ಇವ್ರ ಮಾತನ್ನು ನಂಬೇಡಿ ಅಂತೇಳ್ಬಿಟ್ಟು ಆ್ಯಕ್ಚುಲಿ ಹೋರಾಟ ಮಾಡಿದ್ದು ಹಿಂದುಳಿದ ವರ್ಗಗಳ ಪರವಾಗಿ ದಲಿತರು, ಹಿಂದುಳಿದ ವರ್ಗಗಳಲ್ಲ. ಆಗ ಹಂಗೆ ಮಾಡಿದ್ರು. ಈಗ ನೋಡಿದ್ರೆ ಮುಸ್ಲಿಮರ ವಿರುದ್ಧ ಎತ್ಕಟ್ಟಲಿಕ್ಕೆ ಏನು ಬೇಕೋ ಆ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಇವರಿಗೆ ನೋಡಿ, ಕಳೆದ ಇದರಲ್ಲಿ ಪಾರ್ಲಿಮೆಂಟಲ್ಲಿ ಇವರು ಹೇಳ್ತಾರೆ ಹಿಂದುಳಿದ ವರ್ಗಗಳಿಗೆ ಇರುವಂಥ ಮೀಸಲಾತಿನ ತೆಗೆದಾಕ್ತೀನಿ ಅಂತೇಳ್ಬಿಟ್ಟು, ಈಗಾಗಲೇ ವೈರಲ್ ಆಗಿದೆ, ತೆಗೆದಾಕ್ತೀನಿ ಅಂತ ಸ್ಪಷ್ಟವಾಗಿ ಹೇಳೋ ಅಂಥ ವ್ಯಕ್ತಿ ಇವತ್ತು ಯಾವ ನಾಲ್ಗೆ ಇಟ್ಕೊಂಡು ಹಿಂದುಳಿದ ವರ್ಗಗಳ ಇವುಗಳನ್ನು ನಾವು ಮುಸಲ್ಮಾನರಿಗೆ ಕಿತ್ಕೊಡ್ತಾ ಇದ್ದಾರೆ ಕರ್ನಾಟಕದವರು ಅಂತ ಹೇಳೋವಂಥದ್ದು ಇದೆಯಲ್ಲ, ಅದನ್ನು ಏನಂತ ಹೇಳೋದು? ಅವ್ರಿಗೆ ಏನಾದರೂ ಇದಕ್ಕೇನಾದರೂ ಒಂದು ಶಬ್ದ ಸಿಗುತ್ತೆ ಇವ್ರನ್ನ ಏನು ಅಂತ ಹೇಳಲಿಕ್ಕೆ? ನಿಜವಾಗಲೂ ಒಂದು ರೀತಿಯಲ್ಲಿ ಅಸಹ್ಯ ಆಗುತ್ತೆ. ಒಬ್ಬ ಅಷ್ಟು ದೊಡ್ಡ ಹುದ್ದೆ ಇಲ್ಲೋಂತಹ ವ್ಯಕ್ತಿ ಎಲ್ಲಿ ನೆಹರು, ಲಾಲ್ ಬಹದ್ದೂರ್ ಶಾಸ್ತ್ರಿ, ಇಂದಿರಾಗಾಂಧಿ ಎಲ್ಲ ಕುಂತರೋ ಅಂಥ ಜಾಗದಲ್ಲಿ ಕುಂತ ವ್ಯಕ್ತಿ ಇಷ್ಟು ಸುಳ್ಳುಗಳು ಹೇಳುವಂತಹ ಇಷ್ಟು ಕೀಳುಮಟ್ಟಕ್ಕೆ ಕೇಳಿದ್ ಬಿಡ್ತಾರಲ್ಲ ಅಂತೇಳ್ಬಿಟ್ಟು ನಿಜವಾಗ್ಲೂ ಕೂಡ ಜನರಿಗೆ ಅಸಹ್ಯ ಆಗುತ್ತೆ ಅಂತ ಕೇಳಿಸ್ಕೊಂಡಿತ್ತು ಅಂದರೆ. ಹಂಗೆ ನೋಡಿದ್ರೆ ನಿಜವಾಗ್ಲೂ ಕೂಡ 6% ಮೀಸಲಾತಿನ ಮುಸ್ಲಿಮ್ಸ್ಗೆ ಕೊಡಬೇಕಾಗಿದ್ದು 2B ನಲ್ಲಿ, ಅದನ್ನು ಇನ್ನೂ 2% ನಾವು ಕಡಿತಗೊಳಿಸಿದ್ದೀವಿ, 4%ಗೆ ಕೊಡ್ತಾ ಇರೋದು. 4%ಅಲ್ಲ 6% ಕೊಡಬೇಕು ಅನ್ನೋದನ್ನು ಸ್ಪಷ್ಟವಾಗಿ ಇಲ್ಲಿ ತಿಳ್ಕೊಬೇಕಾಗಿದೆ. ಇಲ್ಲಿ ಸರ್, ಇದೇ BJP ಸರ್ಕಾರ EWS ಮೀಸಲಾತಿನ ತಂತು, ಕೇವಲ 3-4% ಇರುವಂಥ ಸಮುದಾಯಗಳಿಗೆ 10% ಮೀಸಲಾತಿಯನ್ನು ಕೊಡ್ತು. ನಿಜಕ್ಕೂ ಇವರಿಗೆ OBC ಸಮುದಾಯಗಳ ಬಗ್ಗೆ ಏನಾದರೂ ಕಾಳಜಿ ಇದ್ದಿದ್ದರೆ OBC ಸಮುದಾಯಕ್ಕೆ ಮೀಸಲಾತಿ ಹೆಚ್ಚಳ ಮಾಡ್ಬೋದಾಗಿತ್ತಲ್ಲ? ನೋಡಿ, OBC ಮೀಸಲಾತಿ ಬಗ್ಗೆ ಎಂದೂ ಇವರು ಮಾತಾಡಲಿಲ್ಲ, ಅದನ್ನು ವಿರೋಧಿಸ್ಕೊಂಡೇ ಬಂದರು. ಆದರೆ EWS ಮೀಸಲಾತಿ ಕೊಡೋವಾಗ ಯಾರನ್ನೂ ಕೇಳಲೂ ಇಲ್ಲ, ಯಾವ ಆಯೋಗವೂ ಶಿಫಾರಸು ಮಾಡಲಿಲ್ಲ, ಯಾವ ಡೇಟಾನೂ ಇಟ್ಕೊಳ್ಳಿಲ್ಲ. ಇವರು 10% ಮೀಸಲಾತಿನ ಡಿಕ್ಲೇರ್ ಮಾಡೇ ಬಿಟ್ಟರು. ಇವ್ರು ಯಾರು ಪರವಾಗಿದ್ದಾರೆ ಅಂತೇಳಿ ಹಿಂದುಳಿದ ವರ್ಗಗಳು ಅರ್ಥ ಮಾಡ್ಕೋಬೇಕು. ಹಿಂದುಳಿದ ವರ್ಗಗಳೇ ಇವತ್ತು ಹೆಚ್ಚು ಮಿಸ್ಗೈಡ್ ಆಗ್ತಾ ಇರೋದು. ಅದರಿಂದ ನಾನು ಹಿಂದುಳಿದ ವರ್ಗಗಳಿಗೆ ಹೆಚ್ಚು ಒತ್ತು ಕೊಟ್ಟು ಈ ಮಾತುಗಳನ್ನು ಹೇಳ್ತಾಯಿದ್ದೀನಿ. ಹಿಂದುಳಿದ ವರ್ಗಗಳಿಗೆ ಮೊದಲು ಅರ್ಥ ಆಗಬೇಕಾಗಿದೆ ನಮ್ಮ ಶತ್ರುಗಳ್ಯಾರು, ನಮ್ಮ ಮಿತ್ರರ್ಯಾರು ಅಂತೇಳ್ಬಿಟ್ಟಿದೆ. ಈ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿನ ಕೊಡದೆ ಅದನ್ನು EWSಗೆ, ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ ಕೊಡ್ತಾರೆ ಅಂತ ಹೇಳಿದ್ರೆ ಹಿಂದುಳಿದ ವರ್ಗಗಳಿಗೆ ಅಲ್ಲಿಯೂ ವಂಚನೆ ಆಯಿತು. ಅಲ್ಲಿ ವಂಚನೆ ಆದಮೇಲಾದರೂ ಇವರೇನಾದರೂ ಅದಕ್ಕೆ ಈಗ ಮೀಸಲಾತಿ ಇದನ್ನು ಹೆಚ್ಚಳ ಮಾಡಿದಾರಾ? ಇಲ್ಲ. ಈ ಕಾಂಗ್ರೆಸ್ ಮ್ಯಾನಿಫೆಸ್ಟೋನಲ್ಲಿ ಏನಿದೆ, 50% ಮೀಸಲಾತಿನ ನಾವು ಹೆಚ್ಚಳ ಮಾಡ್ತೀವಿ ಅಂತ ಹೇಳಿದರೆ ಆ್ಯಕ್ಚುಲಿ ಕರ್ನಾಟಕದಲ್ಲಿ ಮೀಸಲಾತಿ ನಮಗೆ ಕೊಡಬೇಕಾಗಿರುತ್ತೆ, ಸಿಗಬೇಕಾಗಿರುವಂಥದ್ದು 73%. ಅದನ್ನು ಕೂಡ ಮೊಯ್ಲಿಯವರು ಮಾಡ್ತಾರೆ, ಅದನ್ನು ಕೂಡ ಇವರೇ ಸ್ಟ್ರಕ್ಡೌನ್ ಮಾಡಿದ್ದಾರೆ. ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಅಲ್ಲಾಕೊಂಡು ಇದನ್ನು ಸ್ಟ್ರಕ್ಡೌನ್ ಮಾಡಿದ್ದಾರೆ 73%ದಲ್ಲಿ. 73% ಮೀಸಲಾತಿನ ಕರ್ನಾಟಕದಲ್ಲಿ ಹಿಂದುಳಿದವರುಗಳಿಗೆ ಮತ್ತು SC/ST ಕೊಡಬೇಕು ಅಂತೇಳ್ಬಿಟ್ಟು ಮೊಯ್ಲಿಯವರು ಒಂದು ಆದೇಶವನ್ನು ಮಾಡ್ತಾರೆ. ಆದೇಶವನ್ನು ಆವಾಗಲೇ ಹೋಗ್ಬಿಟ್ಟು ಇವರು ಕೋರ್ಟಲ್ಲಿ ಹೋಗ್ಬಿಟ್ಟು ಅದನ್ನು ಚಾಲೆಂಜ್ ಮಾಡಿ ಅದನ್ನು ಹಂಗೆ ಇಡಿಸಿದ್ದಾರೆ ಹೊರತು ಇವತ್ತರೆಗೂ ಅದನ್ನ ಹಿಯರಿಂಗ್ ಬರ್ದಂಗೆ ನೋಡ್ಕೊಳ್ತಾ ಇದ್ದಾರೆ. ಇದು ಹುನ್ನಾರ ಇದು, ಯಾಕಂದರೆ ಸರ್ಕಾರ ಇದು ಎಲ್ಲ ಅವ್ರ ಕೈಯಲ್ಲೇ ಇದೆ. ಅವರಿಗೆ ಇಷ್ಟು ಜನ ಮುಖ್ಯಮಂತ್ರಿಗಳಾದ್ರಲ್ಲಪ್ಪ, ಇವರು ಯಡಿಯೂರಪ್ಪ ಆದರೂ, ಸದಾನಂದಗೌಡ ಆದರೂ, ಜಗದೀಶ್ ಶೆಟ್ಟರ್ ಆದರೂ, ಬಸವರಾಜ ಬೊಮ್ಮಾಯಿ ಆದರೂ, ಅವ್ರು ಯಾರ್ದಾದರೂ ಒಂದು ಕಾಲದಲ್ಲಿ ಇದನ್ನ ತಗೊಂಬರ್ಬೋದಾಗಿತ್ತಲ್ಲ. ಇವ್ರು ನಿಜವಾಗ್ಲೂ ಕಾಳಜಿ ಇದ್ದಿದ್ದರೆ, ಕಾಳಜಿ ಇಲ್ಲ ಅನ್ನೋದು ಭಾಳ ಸ್ಪಷ್ಟವಾಗಿ ದಾಖಲೆಗಳ ಸಮೇತ ನಾವು ಅದನ್ನು ಹೇಳ್ಬೋದು. ಸರ್, ಇದು ಕಳೆದ BJP ಆಡಳಿತ ಅವಧಿಯಲ್ಲಿ ಕೊನೆಯ ಏನು ಅವಧಿ ಮುಗಿದ ಸಂದರ್ಭದಲ್ಲಿ ಮುಸ್ಲಿಮರ ಮೀಸಲಾತಿಯನ್ನು ಕಿತ್ತು
ಲಿಂಗಾಯತರು ಮತ್ತು ಒಕ್ಕಲಿಗೆ ಕೊಡಲಿ ಕೊಟ್ಟಿತ್ತು. ಅದನ್ನು ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯಗಳು ಪ್ರಜ್ಞಾವಂತ ಸಮುದಾಯ ವಿರೋಧಿಸಿದೆ. ಕರ್ನಾಟಕದಲ್ಲಿ ಕರ್ನಾಟಕದ ಮೇಲೆ ಆರೋಪ ಮಾಡ್ತಿರುವಂತಹ ಹೇಳಿಕೆಗಳೇನಿದ್ದಾವಲ್ಲ, ಇದನ್ನು ಈ ಸಮುದಾಯಗಳು ಹೇಗೆ ನೋಡಬೇಕಾಗುತ್ತೆ? ನೋಡಿ, ನೀವು ಹೇಳಿದ ಕರೆಕ್ಟು. ಅದನ್ನು 3A ಮತ್ತು 3B ಕ್ಯಾನ್ಸಲ್ ಮಾಡಿ 2C ಮತ್ತು 2D ಅಂತ ಮಾಡಿ ಅದಕ್ಕೆ ಬೇರೆ ಹೆಸರಿಟ್ಟು ಒಕ್ಕಲಿಗೆ 2% ಕಿತ್ತುಕೊಟ್ಟರು ಮುಸ್ಲಿಂ ಸಮುದಾಯದ ಮೀಸಲಾತಿನ. ಅದು ನೀವು ಹೇಳ್ದಂಗೆ, ಅದು ಈ ಸಮುದಾಯಗಳು ಪ್ರಜ್ಞಾವಂತರಾಗಿದ್ದರಿಂದಲೇ ಇವ್ರನ್ನ ಶೆಡ್ಡಕ್ಕೆ ಕಳಿಸಿದ್ರು. ಇವ್ರು ಸೋಲ್ತಿದ್ದು ಅದೇ ಕಾರಣಕ್ಕೆ, ಸುಳ್ಳುಗಳೆದಕ್ಕೆ ಸೋತಿದ್ದಿವರು. ಇದೆಲ್ಲಕ್ಕಿಂತಲೂ ಮುಖ್ಯವಾಗಿ ಆ ಮೀಸಲಾತಿಯವ್ರು ಕೊಟ್ಟರಲ್ಲ ಆದೇಶ, ಅದು ಜಾರಿಗೆ ಬತ್ತಾ? ಅದು ಕೂಡ ಸುಪ್ರೀಂ ಕೋರ್ಟಲ್ಲಿದೆ. ಈಗ ಯಾವುದು ಮೊದಲು ಮೀಸಲಾತಿ ಮೊಯ್ಲಿಯವರು ಕೊಟ್ಟಿದ್ರೋ ಅದೇ ಮೀಸಲಾತಿ ಆದೇಶನ ಈಗಲೂ ಹೊರಡ್ತಾ ಇರೋಂಥದ್ದು. ಅದನ್ನು ಬಿಟ್ಟುಬಿಟ್ಟಿದ್ದು ಇವ್ರು ಕೊಟ್ಟಿದ್ದು ಯಾವುದೂ ನಡೆದಿಲ್ಲ. ಇವ್ರು ಯಾವುದೋ ಆಯೋಗಗಳನ್ನೆಲ್ಲ ಮಾಡಿ ಏನೇನೋ ಸರ್ಕಸ್ ಮಾಡಿದ್ರು, ಅವೆಲ್ಲೂ ಕೂಡ ಬಂಕ ಬಂದ ಗೊತ್ತು ಜನಗಳಿಗೆ. ಅದು ಕಣ್ಣೂರಿಸೋ ತಂತ್ರ ಅಂತ ಗೊತ್ತು. ಅದರಿಂದಾಗಿ ಯಾವುದು ಕೂಡ ಇಂಪ್ಲಿಮೆಂಟೇಷನ್ಗೆ ಬರಲಿಲ್ಲ. ಈಗ ಬಂದಿರೋದು ಹಿಂದೆ ಯಾವುದಿತ್ತು ಅದನ್ನೆಲ್ಲ ಮುಂದುವರಿಸ್ಕೊಂಡು ಹೋಗ್ತಾ ಇದೆ ಸರ್. ಇದಿಷ್ಟು CS ದ್ವಾರಕನಾಥ್ ಅವರ ಮಾತುಗಳು. ಈ ವಿಚಾರವಾಗಿ ಮೋದಿ ಉಂಟು ಮಾಡಿರುವಂತಹ ಗೊಂದಲಗಳನ್ನು ನಾವು ಮುಂದಿನ ದಿನಗಳಲ್ಲೂ ಕೂಡ ಮತ್ತಷ್ಟು ಜನರೊಂದಿಗೆ ಮಾತಾಡಿಸಿ ನಿಮ್ಮ ಗೊಂದಲವನ್ನು ಪರಿಹರಿಸುವ ಕೆಲಸವನ್ನು ಮಾಡ್ತೀವಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.